ರಾಜ್ಯಾದ್ಯಂತ ಮಳೆಯ ಆರ್ಭಟ ಜೋರಾಗಿತ್ತು. ಹಾಲು ನೊರೆಯಂತೆ ಕಣ್ಮಣ ತಣಿಸಿ ಭೋರ್ಗರೆದು ಹರಿಯುವ ರಾಜ್ಯದ ಜಲಪಾತಗಳು ತನ್ನ ಸೌಂದರ್ಯದಿಂದಲೇ ಪ್ರವಾಸಿಗರನ್ನು ಆಕರ್ಷಿಸುತ್ತಾ ಇದೆ. ಲೋಕವಿಖ್ಯಾತ ಕರ್ನಾಟಕದ ಹೆಮ್ಮೆ ಜೋಗ್ ಜಲಪಾತ ಮೈದುಂಬಿ ಭೋರ್ಗರೆಯುತ್ತಾ ಹರಿತಾ ಇದ್ದು ರಾಜ ರಾಣಿ ರೋರರ್ ರಾಕೆಟ್ ಜಾಲಧಾರಿಗಳು ದುಮ್ಮಿಕುತ್ತಾ ಪಾತಾಳ ಸೇರ್ತಾ ಇದೆ. ಸುಮಾರು 250 ಅಡಿ ಚದುರದ ಹಾಸುಗಲ್ಲಿನ ಮೇಲಿಂದ ಹರಿದು ಬರ್ತಾ ನೇರವಾಗಿ 960 ಅಡಿ ಆಳದ ಕಮರಿಗೆ ತಮ್ಮದೇ ಹೊಸ ಹೊಸ ಬಗೆಯ ವಿವಿಧ ವಿನ್ಯಾಸದೊಂದಿಗೆ ಧುಮುಕುವ ಈ ನಾಲ್ಕು ಜಲಧಾರೆಗಳ ನೋಟದ ರುದ್ರ ರಮಣೀಯತೆಯು ಮಾತಿಗೆ ನಿಲುಕದು. ಮಳೆಗಾಲದ ಅಬ್ಬರದ ಮಳೆಗೆ ಮೆರುಗು ನೀಡುವ ಈ ವರ್ಣ ವೈಭವದ ನೈಜತೆಗೆ ಎಂತವರು ಮನಸೋಲಲೇಬೇಕು. ಜಲಧಾರೆಗಳ ಹೃದಯ ನಡಗಿಸುವ ಶಬ್ದ, ಕಡಿದಾದ ಕಣಿವೆಯ ಪರಿಸರದ ದೃಶ್ಯ ಬೇರೆಯದೇ ಲೋಕಕ್ಕೆ ಕರೆದೊಯ್ಯುತ್ತೆ. ವಿಶ್ವವಿಖ್ಯಾತಿ ಪಡೆದಿರುವ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜೋಗ್ ಫಾಲ್ಸ್ ನೋಡಲು ಇದೀಗ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದ್ದು ಕೊರೋನಾ ಸಂಕಷ್ಟದಿಂದ ಮನೆಯಲ್ಲೇ ಇದ್ದವರಿಗೆ ಹೊಸ ಲೋಕದತ್ತ ಕರೆದೊಯ್ಯುತ್ತಿದೆ ಜೋಗದ ಸೌಂದರ್ಯ. ಇನ್ನು ಹಲವು ತಿಂಗಳಿನಿಂದ ಬಂಡಾಕಿದ್ದ ಕಾವೇರಿ ಗಗನಚುಕ್ಕಿ ಜಲಪಾತದ ಸೌಂದರ್ಯಕ್ಕೆ ಮಡಕಲ ಮೆರುಗು ತಂದುಕೊಟ್ಟಿದೆ. ಮಂಡ್ಯ ಜಿಲ್ಲೆಯ ಮಳಫಳ್ಳಿ ತಾಲೂಕಿನಲ್ಲಿರುವ ಈ ಗಗನಚುಕ್ಕಿ ಜಲಪಾತ ಇದೀಗ ಮತ್ತೆ ತನ್ನ ಹೊಸ ಕಳೆಯೊಂದಿಗೆ ವೈಯಾರದ ಸೊಬಗು ಪ್ರದರ್ಶನ ಮಾಡ್ತಾ ಇದೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು ಜಲಾಶಯಕ್ಕೆ ಹರಿದು ಬರ್ತಾ ಇರುವ ಹೆಚ್ಚುವರಿ ನೀರನ್ನು ಡ್ಯಾಂ ಮೂಲಕ ನದಿಗೆ ಹರಿಯಬಿಡಲಾಗುತ್ತೆ. ಈಗಾಗಲೇ ಜಲಾಶಯದಿಂದ ಸುಮಾರು 80,000 ಕ್ಯೂಸಿಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ. ಇದರಿಂದಾಗಿ ಬರಡಾಗಿದ್ದ ಕಾವೇರಿ ನದಿಯ ಗಗನಚುಕ್ಕಿ ಜಲಪಾತಕ್ಕೆ ಇದೀಗ ಕಾವೇರಿ ನದಿ ಪ್ರವಾಹ ಹೊಸ ಜೀವ ಕಳೆ ತಂದುಕೊಟ್ಟಿದೆ. ಪ್ರವಾಹದಿಂದಾಗಿ ಕಾವೇರಿ ಭೋರ್ಗರೆಯುತ್ತ ಎತ್ತರದ ಬಂಡೆಯ ಮೇಲಿಂದ ಧುಮ್ಮಿಕ್ಕಿ ಹರಿತಾ ಇದ್ದು ಶ್ವೇತ ವರ್ಣದ ಸೀರೆಯುಟ್ಟ ನವವಧುವಿನಂತೆ ಕಾವೇರಿ ಕಂಗೊಳಿಸುತ್ತಿದ್ದಾಳೆ. 106 ಅಡಿ ಮೇಲಿದ್ದ ಹಾಲ್ನೊರೆಯಂತೆ ಕೆಳಗೆ ಬೀಳ್ತಿರೋ ಕಾವೇರಿ ಈ ಪ್ರಕೃತಿ ವೈಭವದ ಈ ಸೊಬಗು ನೋಡಲು ಈಗ ಹೆಚ್ಚಿನ ಪ್ರವಾಸಿಗರು ಇತ್ತ ಬರ್ತಿದ್ದಾರೆ. ಇನ್ನು ಪಶ್ಚಿಮ ಘಟ್ಟದ ಕಾನನದ ನಡುವೆ ಜುಳುಜುಳು ಹರಿಯುವ ನಯನ ಮನೋಹರ ಜಲಪಾತ ಕರ್ನಾಟಕ ಗೋವಾ ಗಡಿ ಭಾಗದಲ್ಲಿರುವ ದೂಧಸಾಗರ್. ಸದಾ ಒಮ್ಮೆ ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಎಂಬ ಅನುಭವವನ್ನು ನೋಡುವ ತಾಣ. ಮಂಜಿನ ಹನಿಗಳ ಸಿಂಚನದೊಂದಿಗೆ ಅಂಕುಡೊಂಕಾದ ದಾರಿಯಲ್ಲಿ ಪ್ರಯಾಣಿಸುವಾಗ ಸಿಗುವ ಜಲಧಾರೆಯ ಸೌಂದರ್ಯ ರಾಶಿ ಈ ಬಾರಿಯ ಮಳೆಗಾಲದಲ್ಲಿ ಇಮ್ಮಡಿಯಾಗಿದೆ. ಮಳೆಗಾಲದ ಪ್ರಕೃತಿ ಸೊಬಗು ಕಣ್ತುಂಬಿಸಿಕೊಳ್ಳಲು ಕೊರೋನಾ ಆತಂಕದ ನಡುವೆ ಕೂಡ ಪ್ರವಾಸಿಗರು ಸೂಜಿಗಲಿನಂತೆ ಆಕರ್ಷಿತರಾಗ್ತಾ ಇರುವುದು ಮಾತ್ರ ಸುಳ್ಳಲ್ಲ.